बसवलिंगाय नमः। ओम नमः शिवाय। आत्मीयरेल्लरिगू वैद्य श्री चन्नबसवण्ण माडुव अनंत शरणु शरणार्थिगळु। आत्मीयरे, चिक्क मक्कळल्लि ज्वर, केम्मु, नेगडि इवेल्ल जास्ति आग्ता इरुत्ते। इदक्के मने मद्दुगळेनु? ई मने मद्दुगळिंद चिक्क मक्कळ ई केम्मु नेगडि ज्वरद समस्ये ಹೇಗೆ ನಿವಾರಣೆ ಆಗುತ್ತೆ ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆತ್ಮೀಯರೇ, ಯಾವುದೇ ಕಾರಣಕ್ಕೂ ನೀವು ಮಕ್ಕಳಿಗೆ ರಾಸಾಯನಿಕ ಔಷಧಿಗಳ ಚಟವನ್ನು ಹಚ್ಚಬೇಡಿ. ಹಾಗೇನಾದರೂ ಹಚ್ಚಿದ್ದೇ ಆದರೆ ಅವರ ಜೀವನವನ್ನು ನೀವೇ ಸರ್ವನಾಶ ಮಾಡಿದಂಗಾಗುತ್ತೆ. ನಾನು ಹಲವಾರು ಜನರನ್ನು ನೋಡ್ತಾ ಇದ್ದೀನಿ, ಸ್ವಲ್ಪ ಮಕ್ಕಳಿಗೆ ಮೈ ಬಿಸಿ ಆದರೂ ಕೂಡ ಅವರಿಗೆ ಇಂಜೆಕ್ಷನ್ ಮಾಡಿಸೋದು, ಸ್ವಲ್ಪ ಏನಾದರೂ ಜ್ವರ ಬಂದರೂ ಕೂಡ ಅವರಿಗೆ ಮಾತ್ರೆಗಳನ್ನು ಕೊಡೋದು, ಸ್ವಲ್ಪ ಮೂಗು ಸೋರ್ತಾ ಇದ್ದರೂ ಕೂಡ ಅವರಿಗೆ ಆ್ಯಂಟಿಬಯೋಟಿಕ್ಕನ್ನು ಕೊಡಿಸೋದು, ಈ ರೀತಿಯಾಗಿರ್ತಕ್ಕಂಥ ಆ ಒಂದು ಔಷಧಿಗಳನ್ನ ನಾವು ಹೆಚ್ಚು ಮಕ್ಕಳಿಗೆ ಕೊಡೋದ್ರಿಂದ ನಮ್ಮ ಮಕ್ಕಳ ರೋಗ ಪ್ರತಿರೋಧಕ ಶಕ್ತಿ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಮಕ್ಕಳನ್ನು ನಾವು ಕರೆಕ್ಟಾಗಿ 3 ವರ್ಷ ಸರಿಯಾಗಿ ಬೆಳೆಸಿದರೆ ಆ 3 ವರ್ಷದ್ದು 100 ವರ್ಷದವರೆಗೆ ಇರ್ತದೆ. ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲೇ ನಾವು ಔಷಧಿಗಳ ಗುಲಾಮರನ್ನಾಗಿ ಮಾಡಿದರೆ ಆ ಮಕ್ಕಳ ಭವಿಷ್ಯ ಹೇಗಿರ್ತದೆ ಅಂತೇಳಿದರೆ ಕೊನೆಯವರೆಗೂ ಔಷಧಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಅವರು ದುಡ್ದಿರ್ತಕ್ಕಂಥದ್ದೆಲ್ಲ ಔಷಧಿಗಳಿಗೆ ಖರ್ಚಾಗುತ್ತೆ. ಅವ್ರು ಹುಟ್ಟಿರದೇ ಔಷಧಿಗಳಿಗೆ ದುಡ್ಡು ಖರ್ಚು ಮಾಡಲಿಕ್ಕೆ ಅನ್ನೋ ರೀತಿಯಲ್ಲಿ ಅವ್ರ ಜೀವನ ಮುಂದುವರಿತದೆ. ಹಾಗಾಗಿ ಮಕ್ಕಳಲ್ಲಿ, ಚಿಕ್ಕ ಮಕ್ಕಳಲ್ಲಿ ಕಫ ಪ್ರಕೃತಿ ಜಾಸ್ತಿ ಇರುತ್ತೆ. ಈಗ 1 ವರ್ಷದ ಮಗು, ನವಜಾತ ಶಿಶು ಇವಾಗ ತಾನೇ ಹುಟ್ಟಿದೆ, ಅದಕ್ಕೆ ಕೆಮ್ಮು, ಶೀತ, ನೆಗಡಿ, ಜ್ವರ ಬಂದಿದೆ ಅಂತೇಳಿದ್ರೆ ಏನು ಮಾಡಬೇಕು? ದೊಡ್ಡ ಪತ್ರೆ ಎಲೆ, ಅದಕ್ಕೆ ಇತ್ತಾಗ ಉತ್ತರ ಕರ್ನಾಟಕದೊಳಗೆ ಏನಂತ ಕರೀತಾರೆ ಅಂತೇಳಿದ್ರೆ ಅಜವಾನದೆಲೆ ಅಂತ ಕರೀತಾರೆ. ದಕ್ಷಿಣ ಕರ್ನಾಟಕದಲ್ಲಿ ದೊಡ್ಡ ಪತ್ರೆ ಅಂತ ಕರೀತಾರೆ. ಈ ಎಲೆಯನ್ನು ಏನು ಮಾಡಬೇಕು? ಹಿಸುಕ್ಬೇಕು, ಕೈಯಲ್ಲಿ ಹಿಸುಕ್ಬೇಕು. ಹಿಸುಕಿ ಏನು ಮಾಡಬೇಕು? ಅದರ ರಸ ತೆಗಿಬೇಕು, ಕೈಯಲ್ಲಿ ಹಿಸುಕಿ ರಸ ತೆಗಿಬೇಕು. ಆ ರಸನ ಏನು ಮಾಡಬೇಕು? ಒಂದು 4-6 ಹನಿಯಷ್ಟು ತೆಗೆದುಕೊಳ್ಬೇಕು. 4-6 ಹನಿ 1 ವರ್ಷದ ಒಳಗಿರತಕ್ಕಂಥ ಶಿಶು ಇದ್ದರೆ ಅದನ್ನೇನು ಮಾಡಬೇಕು? ಅದರಲ್ಲಿ 4-6 ಹನಿ ಜೇನು ಬೆರೆಸಬೇಕು. 6 ತಿಂಗಳು ಒಳಗಡೆ ಇದ್ದರೆ ಸ್ವಲ್ಪ ಕಡಿಮೆ ಜೇನು ಬೆರೆಸಿ, 6 ತಿಂಗಳು ಮೇಲಿದ್ದರೆ ಸಮ ಪ್ರಮಾಣದಲ್ಲಿ ಜೇನನ್ನು ಬೆರೆಸಬೇಕು. 1 ಚಿಟಿಕೆ ಅರಶಿನ ಪುಡಿ ಹಾಕಬೇಕು. ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ನಾಲಿಗೆಗೆ ಸವರಬೇಕು ಮಕ್ಕಳಿಗೆ. ಈ ರೀತಿ ಸವರೋದ್ರಿಂದ ಮಕ್ಕಳಲ್ಲಿ ಜ್ವರ ಹೊರಟೋಗುತ್ತೆ, ಮಕ್ಕಳಿಗೆ ಬಂದಿರತಕ್ಕಂಥ ಕಫದ ಸಮಸ್ಯೆ ಹೊರಟೋಗುತ್ತೆ, ಮಕ್ಕಳಿಗೆ ಬಂದಿರತಕ್ಕಂಥ ಕೆಮ್ಮು ಹೊರಟೋಗುತ್ತೆ. ಜ್ವರ, ಕೆಮ್ಮು, ನೆಗಡಿ ಈ ಮೂರೂ ಕೂಡ ಈ ಮನೆ ಮದ್ದಿನಲ್ಲಿ ಹೊರಟೋಗುತ್ತೆ. ಒಂದು 3-4 ದಿವಸ ಮಾಡಿ ನೋಡಿ. ಇನ್ನು ಅಜೀರ್ಣದ ಸಮಸ್ಯೆ ಇರ್ತದೆ ಮಕ್ಕಳಿಗೆ, ಅವಾಗ ಏನು ಮಾಡಬೇಕು? ಬಜೆ ಬೇರು ಅಂತ ಬರುತ್ತೆ. ಬಜೆ ಭಾಳ ಅದ್ಭುತವಾಗಿರ್ತಕ್ಕಂಥ ಬಜೆ, ಯಾಕಂದರೆ ಅಜೀರ್ಣದಿಂದನೂ ಕೂಡ ಶೀತ ಆಗ್ತಾ ಇರುತ್ತೆ, ಅಜೀರ್ಣದಿಂದನೂ ಕೂಡ ಕೆಮ್ಮು ನೆಗಡಿ ಬರ್ತಾ ಇರ್ತದೆ, ಅಜೀರ್ಣದಿಂದನೂ ಕೂಡ ನಿಮ್ಮಲ್ಲಿ ಜ್ವರ ಬರ್ತಾ ಇರ್ತದೆ. ಹಾಗೆ ಆ ಅಜೀರ್ಣದ ಕಾರಣದಿಂದ ಬಂದಿರೋದ್ರಿಂದ ಇದನ್ನು ಸೇವನೆ ಮಾಡಿಸ್ಬೇಕು. ಅದರ ಜೊತೆಗೆ ಹಾಲು ಕುಡಿಸಿ ಒಂದು 1/2 ಗಂಟೆ ಆದಮೇಲೆ, ಇದು ಹಾಲು ಕುಡಿಸೋದಕ್ಕಿಂತ ಮೊದಲು, ಅದು ಹಾಲು ಕುಡಿಸಿ ಒಂದು 1/2 ಗಂಟೆ ಆದಮೇಲೆ ಏನು ಕೊಡಬೇಕು ಅಂತೇಳಿದ್ರೆ, ಬಜೆ ಬೇರನ್ನು ಚೆನ್ನಾಗಿ ಏನು ಮಾಡಬೇಕು? ತಾಯಿ ಎದೆ ಹಾಲಲ್ಲಿ ತೇಯ್ಬೇಕು. ತಾಯಿ ಎದೆ ಹಾಲಲ್ಲಿ ಬಜೆ ಬೇರನ್ನು ತೇಯ್ಬೇಕು. ತೆಯ್ದು ಅದನ್ನು ಒಂದು 1/4 ಚಮಚನೋ 1/4 ಚಮಚದಷ್ಟು ಸೀಪಿಸ್ಬೇಕು, ನೆಲೆ ನಾಲಿಗೆ ಮೇಲೆ ಹಾಕಿ ನೆಕ್ಸ್ಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗ್ತಾ ಇರತಕ್ಕಂಥದ್ದಾಗಲಿ, ಮಕ್ಕಳ ಹೊಟ್ಟೆಯಲ್ಲಿ ಉಬ್ಬರಿಸ್ತಕ್ಕಂಥದ್ದಾಗಲಿ, ಮಕ್ಕಳಿಗೆ ಪದೇ ಪದೇ ವಾಮಿಟ್ ಬರ್ತಕ್ಕಂಥದ್ದಾಗಲಿ, ಅಜೀರ್ಣದ ಸಮಸ್ಯೆ, ಕೆಲವು ಮಕ್ಕಳಿಗೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಬೇದಿನೇ ಆಗಲ್ಲ, ಅದು ಸೋಪ್ ಗೀಪೆಲ್ಲ ಇಟ್ಟು ಬೇದಿ ಮಾಡಿಸ್ತಾ ಇರ್ತೀರ, ಆ ಸಮಸ್ಯೆನೂ ಕೂಡ ಈ ಬಜೆ ಬೇರಲ್ಲಿ ನಿವಾರಣೆ ಆಗುತ್ತೆ. ಒಂದು ಅಜೀರ್ಣ, ಇನ್ನೊಂದು ಮಲಬದ್ಧತೆ, ಮತ್ತೊಂದು ಶರೀರದೊಳಗಡೆ ಇರತಕ್ಕಂಥ ವಾತವಿಕಾರ ಕಪದೋಷಗಳು ಕೂಡ ಈ ಒಂದು ಬಜೆ ಬೇರಿನ ಸೇವನೆಯಿಂದ ನಿವಾರಣೆ ಆಗುತ್ತೆ. ಹಾಗಿದ್ರೆ ಯಾವುದು? ಮೊದಲನೇದು ದೊಡ್ಡಪತ್ರೆ ಅಥವಾ ಅಜ್ವಾನದಲೆ, 2ನೇದು ಬಜೆ ಬೇರು. ಅಜೀರ್ಣ ಸಮಸ್ಯೆಗೆ ಮಕ್ಕಳಿಗೆ ಬಜೆ ಬೇರು, ಕೆಮ್ಮು, ಶೀತ, ನೆಗಡಿ, ಜ್ವರಕ್ಕೆ ಆ ಒಂದು ದೊಡ್ಡಪತ್ರೆ ಎಲೆ, ಇವೆರಡೂ ಮನೆ ಮದ್ದನ್ನು ನೀವು ಮಕ್ಕಳಿಗೆ ಕೊಡೋದ್ರಿಂದ ನಿಮ್ಮ ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿ, ಶೀತ ಬರಲ್ಲ. ಇನ್ನೊಂದೇನು ಅಂತೇಳಿದರೆ, ಮಕ್ಕಳಲ್ಲಿ ಬಹಳ ಮುಖ್ಯವಾಗಿ ನೀವು ಬೋರ್ಮಿಟ, ಹಾರ್ಲೆಕ್ಸು, ಕಾಂಪ್ಲೆನ್ನು ಇವ್ಯಾವುದನ್ನು ಕೊಡಬಾರದು. ಇದರಿಂದ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಇದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಈ ನೀವು ಕಡಲೆಬೀಜ ಎಣ್ಣೆ ಹಾಕಿಸಿ ವೇಸ್ಟ್ ಉಳಿತದಲ್ಲ ಹಿಂಡಿ, ಆ ಹಿಂಡಿಯಿಂದ ಇವನ್ನೆಲ್ಲ ಮಾಡಿರ್ತಾರೆ. ಇದು ವಿದೇಶಿ ವ್ಯಾಪಾರೀಕರಣನೇ ಹೊರತು
ನಮ್ಮ ಆರೋಗ್ಯದ ಒಂದು ಅಭಿವೃದ್ಧಿಗಾಗಿ ಈ ಒಂದು ಪ್ರಾಡಕ್ಟ್ಗಳು ಯಾವ ರೀತಿಯಲ್ಲೂ ಕೂಡ ಸಹಾಯ ಸಹಕಾರ ಮಾಡಲ್ಲ. ಇವು ನಮ್ಮ ಹೆಲ್ತ್ಗೆ 1% ಕೂಡ ಉಪಯೋಗ ಇಲ್ಲ. ಅದರ ಬದಲಾಗಿ ನೀವೇನು ಮಾಡಬಹುದು, ಈ ಏನಿರ್ತದೆ ರಾಗಿ, ರಾಗಿನ ನೆನೆಸಿಬಿಟ್ಟು ಮೊಳಕೆ ಒಡಿಸಿ ಅದನ್ನು ಪೌಡರ್ ಮಾಡಿ ಅದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನೆಲ್ಲ ಫುಲ್ ಪೌಡರ್ ಮಾಡಿ ಮಕ್ಕಳಿಗೆ ಗಂಜಿ ಮಾಡಿ ಕುಡಿಸ್ಬೋದು. ಅದು ಇದು ಹೆಲ್ತ್ ಟಾನಿಕ್ ಮಕ್ಕಳಿಗೆ 3 ತಿಂಗಳಿಗೊಂದು, 6 ತಿಂಗಳಿಗೊಂದು, 9 ತಿಂಗಳಿಗೊಂದು, 1 ವರ್ಷಕ್ಕೊಂದು, ಹೀಗೆ ಚೇಂಜ್ ಮಾಡ್ತಾ ಇರತಕ್ಕಂಥ ಈ ಒಂದು ರಾಸಾಯನಿಕಯುಕ್ತವಾಗಿರ್ತಕ್ಕಂಥ ಟಾನಿಕ್ ಅನ್ನು ಕುಡಿಸೋದ್ರಿಂದ ಮಕ್ಕಳ ಕರಳಲ್ಲಿ ತೊಂದರೆ ಆಗುತ್ತೆ, ಅವರ ಡೈಜೆಸ್ಟಿವ್ ಟ್ರ್ಯಾಕು, ಅವರ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ ಏನಾಗಿರಲ್ಲ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲ್ಲ. ನೀವೇನೇನೋ ಮಾರ್ಕೆಟಲ್ಲಿ ಸಿಗೋದನ್ನು ಚಿಕ್ಕ ನವಜಾತ ಶಿಶುಗಳಿಗೆ ತಿನ್ನಿಸೋದ್ರಿಂದ ಅವರ ಹೆಲ್ತ್ ಮೇಲೆ ಭಾಳ ಪ್ರಭಾವ ಬೀರುತ್ತೆ. ಮತ್ತು ಜೊತೆಗೆ ಮಕ್ಕಳಿಗೆ ಯಾವತ್ತೂ ಚಹಾ ಕಾಫಿಯ ದುಶ್ಚಟವನ್ನು ಕಲಿಸಬೇಡಿ. ಬಿಸ್ಕೆಟ್ಟು, ಚಾಕ್ಲೇಟು, ಫ್ರಿಜ್ಜಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಮಕ್ಕಳಿಗೆ ತಿನ್ನಿಸಬೇಡಿ. ಈ ರೀತಿ ನೀವು ಮಕ್ಕಳನ್ನು ಬೆಳೆಸೋದ್ರಿಂದ ನಿಮ್ಮ ಮಕ್ಕಳು 100 ವರ್ಷ ಚೆನ್ನಾಗಿರ್ತಾರೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ, ಸಮಾಜಕ್ಕೂ ಮಾದರಿಯಾಗಿರ್ತಾರೆ. ಹಾಗಾಗಿ ಮನೆಯಲ್ಲಿ ಈ ಒಂದು ಆಹಾರದ ಕ್ರಮಗಳನ್ನು ಸರಿಯಾಗಿ ನೀವು ಆಚರಣೆ ಮಾಡಿ ಮಕ್ಕಳಿಗೆ ಹೆಚ್ಚು ಹೆಚ್ಚು ಡ್ರೈ ಫ್ರೂಟ್ಸ್ಗಳನ್ನು ಕೊಡಿ, ಅದರ ಜೊತೆ ಹಣ್ಣುಗಳನ್ನು ಕೊಡಿ. ನಾವು ಬಡವರಿದ್ದೇವೆ, ಡ್ರೈ ಫ್ರೂಟ್ಸ್ ಕೊಡೋಕ್ಕಾಗಲ್ಲ ಅಂತೇಳಿದರೆ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಅವನ್ನೇ ನೆನೆಸ್ಕೊಡಿ, ಅದು ಬಡವರ ಬಾದಾಮಿ, ಅದರಲ್ಲಿ ಎಲ್ಲ ಪೋಷಕ ತತ್ವಗಳು ಇದ್ದಾವೆ. ಹಣ್ಣು ಯಾವುದು ಸಿಗಲ್ಲ ಅಂದರೆ ಕಡಿಮೆ ದುಡ್ಡಲ್ಲಿ ಸಿಗ್ತದೆ ಪಪ್ಪಾಯ, ಅದರಲ್ಲಿ ಹೆಚ್ಚು ಪೋಷಕ ತತ್ವಗಳಿದ್ದಾವೆ. ಕಡಿಮೆ ದುಡ್ಡಲ್ಲಿ ಸಿಗುತ್ತೆ ಪೇರಲ ಹಣ್ಣು, ಸೀಬೇಕಾಯಿ ಅಂತ ಕರೀತಾರೆ, ಅದರಲ್ಲಿ ಹೆಚ್ಚು ಹೇರಳವಾಗಿ ಪೋಷಕ ತತ್ವಗಳಿದ್ದಾವೆ. ನೀವೇನು ಮಾಡಿದಿರಾ, ಕಡಿಮೆ ದುಡ್ಡಲ್ಲಿ ಸಿಗೋದ್ರಲ್ಲಿ ಏನೂ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ. ಸೇಬು ಕಾಸ್ಟ್ಲಿ ಸಿಗುತ್ತೆ, ಈ ಕಿವಿ ಫ್ರೂಟ್ಸ್ಗಳು ಇದರಲ್ಲಿ ಜಾಸ್ತಿ ಪೋಷಕ ತತ್ವಗಳಿದ್ದಾವೆ ಅಂತ ತಿಳ್ಕೊಂಡಿದ್ದೀರಾ. ಅದರಲ್ಲಿ ಎಷ್ಟು ಪೋಷಕ ತತ್ವಗಳಿದಾವಲ್ಲ ಅದಕ್ಕಿಂತ 100 ಪಟ್ಟು ಜಾಸ್ತಿ ಈ ಒಂದು ಕಡಿಮೆ ದುಡ್ಡಿನಲ್ಲಿ ಸಿಗ್ತಕ್ಕಂಥ ಹಣ್ಣುಗಳಲ್ಲಿ ಪೋಷಕ ತತ್ವಗಳಿದ್ದಾವೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಆಹಾರದ ಅಭ್ಯಾಸವನ್ನು ನಿಮ್ಮ ಮಕ್ಕಳಿಗೆ ರೂಢಿ ಮಾಡಿ ಆರೋಗ್ಯವಂತ ಭಾರತ, ಆರೋಗ್ಯವಂತ ಸಮಾಜದ ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ. ಕೊನೆಗೆ ಸೂಚನೆ ಏನಂದರೆ, PUC SSLC ಆಗಿರ್ತಕ್ಕಂಥ ಮಕ್ಕಳು ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ನಮ್ಮ ಹತ್ರ ಒಳ್ಳೆ ಕಾಯಕ ಇದೆ, ಒಳ್ಳೆ ಡಿಗ್ರಿ ಕೋರ್ಸ್ ಇದ್ದಾವೆ. 1 ವರ್ಷ ಯೋಗ ಕೋರ್ಸ್ ಇದೆ, 3 ವರ್ಷ ಡಿಗ್ರಿ ಕೋರ್ಸ್ ಇದೆ ಆಯುರ್ವೇದ ಮತ್ತು ನಿಸರ್ಗ ಚಿಕಿತ್ಸೆ ಬಗ್ಗೆ. ಅದನ್ನು ಅವರು ಮಾಡಿ ಮತ್ತು ಹಳ್ಳಿ ಹಳ್ಳಗಳಲ್ಲಿ ಅವ್ರು ಏನು ಮಾಡ್ಬೋದು, ಯೋಗ ಆಯುರ್ವೇದ ಒಂದು ಪ್ರಚಾರ ಪ್ರಸಾರವನ್ನು ಮಾಡ್ತಾ ಮಾಡ್ತಾ ಅವರು ಸ್ವಯಂ ತಮ್ಮ ಕಲ್ಯಾಣದ ಜೊತೆಗೆ ಸಮಾಜ ಕಲ್ಯಾಣದಲ್ಲೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ಬೋದು. ಹೀಗೆ ಅವರಿಗೆ ಒಳ್ಳೆಯ ಒಂದು ಸ್ಯಾಲ್ರಿನೂ ಕೂಡ ಇರುತ್ತೆ, ಸಮಾಜ ಸೇವೆಯೂ ಕೂಡ ಆಗುತ್ತೆ. ಅದಕ್ಕೆ ನಿರುದ್ಯೋಗಿ ಯುವಕರು ಏನಾದರೂ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಜೊತೆಗೆ ಗುಣವಾಗದ ನಿಮ್ಮ ಯಾವುದೇ ಕಾಯಿಲೆ ಇರಲಿ ಅದಕ್ಕೆ ಇಲ್ಲಿ ಚಿಕಿತ್ಸೆ ಏನೂ ಇದೆ, ಶಾಶ್ವತ ಪರಿಹಾರನೂ ಇದೆ. BP ಶುಗರ್ಗೆ, ಕೊಲೆಸ್ಟ್ರಾಲ್ಗೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕಾಗಿಲ್ಲ. ಯಾವುದಕ್ಕೆ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ತಾ ಇದ್ದಾರಲ್ಲ ಆ ಎಲ್ಲ ಕಾಯಿಲೆಗಳಿಗೂ ಕೂಡ ಇಲ್ಲಿ ಶಾಶ್ವತವಾದ ಪರಿಹಾರ ಇದೆ. ತಮ್ಮೆಲ್ಲರಿಗೂ ಅನಂತ ಶರಣು, ಶರಣಾರ್ಥಿ.